ಹೆಸರು ಪವಿತ್ರ. ನಾನು 10ನೇ ತರಗತಿಯ ಬಿ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಇಂದು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು ಬರೆದಿರುವ ಅಕ್ಕಿ ಆರುತ್ತಿದೆ ನೋಡಿದಿರಾ ಎಂಬ ಪದ್ಯದ ಸಾರಾಂಶವನ್ನು ತಿಳಿಸುತ್ತೇನೆ. ಅಕ್ಕಿಯು ದಶದಿಕ್ಕಿನಲ್ಲಿ ಗೌದ ಗೌದ ಎಂಬ ವೇಗದಲ್ಲಿ ಚಲಿಸುತ್ತಿರುತ್ತದೆ. ಇಲ್ಲಿ ಕವಿಯು ಅಕ್ಕಿಯನ್ನು ಚಲನಶೀಲವಾದ ಸಮಯಕ್ಕೆ ಹೋಲಿಸಿದ್ದಾರೆ. ಅಕ್ಕಿಯ ಬಣ್ಣದ ಪುಚ್ಚಗಳು ಭೂತಕಾಲ ಸೂಚಿಸಿದ ಅಂದರೆ ಗತಕಾಲದ ಕಪ್ಪು ಬಿಳಿಪಿನ ಬಣ್ಣದ ಪುಚ್ಚಗಳು ಇವೆ. ವರ್ತಮಾನ ಸೂಚಿಸಿದ ಕೆಂಪು ಹೊಂಬಣ್ಣದ ರೆಕ್ಕೆಗಳು ಇವೆ ಹಾಗೂ ಭವಿಷ್ಯತ್ ಕಾಲವನ್ನು ಸೂಚಿಸುವ ಬಿಳಿ ಒಳೆ ಬಣ್ಣದ ಪುಚ್ಚಗಳು ಕೂಡ ಇವೆ. ರಾಜ್ಯ ಸಾಮ್ರಾಜ್ಯವನ್ನು ಉಳಿಸಿ ಅಳಿಸಿ ಕಂಡ ಕಂಡವನ್ನು ತೇಲಿಸಿ ಮುಳುಗಿಸಿ ಸಾಮ್ರಾಟರ ನೆತ್ತಿಯನ್ನು ಕುಕ್ಕಿ ಅವರ ಅಹಂಕಾರವನ್ನು ಮೆಟ್ಟಿ ನಿಂತಿದೆ ಹಾಗೂ ಯುಗಯುಗಗಳ ಹಾಗು ಹೋಗುಗಳನ್ನು ಹಿಂದಕ್ಕೆ ಸರಿಸಿ ಹೊಸ ಕಾಲಕ್ಕೆ ಪರಿವರ್ತನೆಯೂ ನೀಡಿದೆ. ನವ ಚೈತನ್ಯವನ್ನು ನೀಡಿ ಹಸು ಮಕ್ಕಳಿಗೆ ಹಾರೈಸಿದೆ. ಧನ್ಯವಾದಗಳು.